ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಹೆಚ್ ಗೊಲ್ಲಹಳ್ಳಿ, ಕೆ ಗೊಲ್ಲಹಳ್ಳಿ, ದೇವಗೆರೆ ವ್ಯಾಪ್ತಿಯಲ್ಲಿ ಶಿವಮಾದಯ್ಯನವರು ಅತ್ಯಧಿಕವಾಗಿ ಮತಗಳು ದೊರಕುವುದು ನಿಶ್ಚಿತ ಎಂದು ಹೇಳಿದರು. ಅವರು ದೇವಗೆರೆ ಕಾಲೋನಿಯೊಳಗೆ ಬಿಜೆಪಿ ಅಭ್ಯರ್ಥಿ ಸೋಮಶೇಖರ ಗೌಡರವರ ಪರವಾಗಿ ಮತಯಾಚನೆ ಮಾಡುತ್ತಿದ್ದರು. ಹಳ್ಳಿಯ ಎಲ್ಲ ವಿಭಾಗಗಳಲ್ಲಿಯೂ ಪ್ರಚಾರವನ್ನು ಮಾಡುವುದರ ಮೂಲಕವಾಗಿ ಸೋಮಶೇಖರ ಗೌಡರವರು ಅತ್ಯಧಿಕವಾಗಿರುವ ಅಭಿವೃದ್ಧಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದು ಕಮಲದ ಗುರುತಿಗೆ ಕಡ್ಡಾಯವಾಗಿ ಮತವನ್ನು ನೀಡಬೇಕು ಎಂದು ಪರಿಚಯವನ್ನು ಮಾಡುವುದರ ಮೂಲಕವಾಗಿ ಪಕ್ಷಾಂತರ ಆಗಿರುವುದರ ವಿಷಯವನ್ನು ತಿಳಿಸಿ ಮತದಾರರಿಗೆ ಮನವರಿಕೆ ಮಾಡಿದರು. ಶಿವಮಾಧವ ಅವರು ಮಾತನಾಡುತ್ತಾ ಸೋಮಶೇಖರ್ ಅವರ ಅಭಿವೃದ್ಧಿ ಕಾರ್ಯಗಳು ನಮಗೆ ಶ್ರೀರಕ್ಷೆ ಎಂದರು. ದೇವಗೆರೆ ಕಾಲೋನಿಯಲ್ಲಿ ನಡೆದ ಪ್ರಚಾರ ಕಾರ್ಯದಲ್ಲಿ ಮುಖಂಡರಾದಂತಹ ಲಕ್ಷ್ಮಯ್ಯ, ಬೆಟ್ಟಯ್ಯ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು. ಸರ್ವಶೇಖರ್ ಗುರುತು ಆಮೇಲೆ